ನಮಸ್ಕಾರ ವೀಕ್ಷಕರೇ ಈ ಸಂಜೆ ಸುದ್ದಿವಾಹಿನಿಗೆ ತಮಗೆ ಆತ್ಮಘಾತ ಸ್ವಾಗತವನ್ನು ಕೋರುತ್ತಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವು ಪಡೆಯುತ್ತಿದ್ದು ಹೀಗಾಗಿರುವಂತಹ ಬೆಳವಣಿಗೆಯಲ್ಲಿ ಪೊಲೀಸರಿಗೆ ಮಹತ್ವವಾದ ಒಂದು ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಈ ಸಂಜೆಯ ಅಪರಾಧ ವಿಭಾಗದ ಹಿರಿಯ ವರದಿಗಾರರಾದ ರಾಮಸ್ವಾಮಿ ಕಣ್ವ ಅವರಿದ್ದಾರೆ ಮತ್ತು ನಮ್ಮ ಹಿರಿಯ ವರದಿಗಾರರಾದಂಥ ಶಿವಣ್ಣ ಅವರಿದ್ದಾರೆ ಅವರೊಂದಿಗೆ ಇವತ್ತಿನ ನಡೆದ ಬೆಳವಣಿಗೆಗಳ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ಬೆಳವಣಿಗೆಗಳನ್ನು ಇವತ್ತು ನಿಮಗೆ ತಿಳಿಸ್ತೀವಿ ರಾಮಸ್ವಾಮಿಯವರು ಪ್ರತಿಯೊಂದು ವಿಷಯದ ಬಗ್ಗೆ ಆಳವಾದಂತಹ ಒಂದು ತನಿಖೆಯನ್ನು ಅವರು ಕೂಡ ಎದುರು ನೋಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅವರಿಂದ ಕಲೆ ಹಾಕಿರುವಂತಹ ಒಂದು ವಿಸ್ಮಯಕಾರಿ ಹಾಗೂ ಕುತೂಹಲಕಾರಿ ಘಟನೆಗಳನ್ನು ನಾವು ಅವರಿಂದ ತಿಳಿದುಕೊಳ್ಳೋಣ ರಾಮಸ್ವಾಮಿಯರೇ ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೀತಾ ಇದೆ ಈಗಾಗಲೇ ಸುಮಾರು ಹತ್ತೊಂಬತ್ತು ಆರೋಪಿಗಳನ್ನು ಈ ಗ್ಯಾಂಗ್ ಟೀಮ್ನಲ್ಲಿ ಬಂಧಿಸಿದ್ದಾರೆ ಈಗಾಗಲೇ ಒಬ್ಬ ಹಾಸ್ಯ ನಟನೂ ಕೂಡ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಒಂಚೂ ನಮ್ಮಮ್ಮ ವೀಕ್ಷಕರಿಗೆ ಒಂದು ಮಾಹಿತಿ ಕೊಡಿ ಪ್ರಿಯ ವೀಕ್ಷಕರೇ ನೀವು ದಿನ ಬೆಳಗ್ಗೆ ನೋಡ್ತಾ ಇದ್ದೀರಿ ಈ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನಕ್ಕೊಂದು ತಿರುವು ಪಡ್ಕೋತಾ ಇದೆ ಹೊಸ ಹೊಸ ತಿರುವು ಪಡ್ಕೋತಾ ಇದೆ ದರ್ಶನ್ ಪವಿತ್ರಗೌಡ ಸೇರಿದಂತೆ ಹದಿಮೂರು ಜನರನ್ನು ಬಂಧಿಸಿದರು ತದನಂತರ ಈಗ ಒಟ್ಟು ಹದಿನೇಳು ಜನರನ್ನು ಬಂಧಿಸಿದ್ದಾರೆ ಇನ್ನೂ ಕೆಲವರು ವಸತಿ ತಗೊಂಡು ವಿಚಾರಣೆ ಮಾಡ್ತಿದ್ದಾರೆ ಈ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯವರನ್ನು ಕರೆತಂದು ಪಟ್ಟಣಗೆರೆಯ ಶೆಡ್ನಲ್ಲಿ ಕೊಲೆ ಮಾಡಿದ ನಂತರ ಆತನ ಶವವನ್ನು ಸುಮ್ಮನಹಳ್ಳಿಯ ರಾಜಕಾಲುವೆಯಲ್ಲಿ ಬಿಸಾಡಿ ಆರೋಪಿಗಳು ಎಲ್ಲ ಹೋಗ್ಬಿಟ್ಟಿದ್ರು ತದನಂತರ ಕಾಮಾಕ್ಷಿಪಾಳೆ ಪೊಲೀಸ್ನವರಿಗೆ ಈ ಸವ ಸಿಕ್ಕಿದ್ದು ಗೊತ್ತಾಯಿತು ಒಬ್ಬ ಸೆಕ್ಯೂರಿಟಿ ಅವರು ಇದನ್ನು ಪೊಲೀಸರ ಗಮನ ತಂದರು ನಂತರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಾಗ ಕೆಲವು ಆರೋಪಿಗಳು ಸರೆಂಡರ್ ಆದರು ಸೆರೆಂಡ್ರ್ ಆದರೂ ತನಿಖೆಯನ್ನು ತೀವ್ರಗೊಳಿಸಿದಾಗ ಅದರೊಳಗೆ ಇದರಲ್ಲ ಪಾತ್ರ ಬಂತು ಆಗ ದರ್ಶನ್ ಅವರನ್ನು ಮತ್ತು ಪವಿತ್ರ ಗೌಡ ಸೇರಿದಂತೆ ಹದಿಮೂರು ಜನ ಬಂಧಿಸಿದರು ಬಂಧಿಸಿ ನ್ಯಾಯಾಲಯ ಮುಂಜೆ ಹಾಜರುಪಡಿಸಿದಾಗ ನ್ಯಾಯಾಲಯ ಅವರನ್ನು ಪೊಲೀಸ್ ಕಸ್ಟಡಿ ಕೊಡ್ತು ಪೊಲೀಸ್ ಕಸ್ಟಡಿಗೆ ಬಂದಾಗ ಅವರನ್ನು ಅನ್ನಪೂರ್ಣೇಶ್ವರಿ ನಗರದಲ್ಲಿ ಕೆಲವು ಆರೋಪಿಗಳನ್ನು ಇಟ್ಟು ವಿಚಾರಣೆ ನಡೆಸಿದ್ರು ವಿಚಾರಣೆ ಪಡಿಸಿದಾಗ ಕೆಲವೊಂದು ಮಾಹಿತಿಗಳು ಸಿಕ್ತು ಕೆಲವು ಸವ ಯಾರು ಬಿಸಾಡಿದ್ರು ಮೊಬೈಲ್ ಅವ್ರ ಹತ್ರ ಇದ್ದ ಮೊಬೈಲನ್ನು ಎಲ್ಲಿ ಬಿಸಾಡಿದ್ರು ಮತ್ತು ಯಾರು ಅಲ್ಲಿ ಅದು ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅಂತ ಪೊಲೀಸರು ಅದನ್ನು ತನಿಖೆಯನ್ನು ಮಾಡಿದರು ತನಿಖೆ ಮಾಡಿದಾಗ ಆತನ ಮೊಬೈಲನ್ನು ಸುಮ್ನಹಳ್ಳಿ ರಾಜಕಾಲುವಿನಲ್ಲಿ ಬಿಸಾಡಿದ್ದಾರೆ ಎಂದು ಗೊತ್ತಾಯಿತು ಇವತ್ತು ತನಿಖಾಧಿಕಾರಿಗಳು ಪೌರ ಕಾರ್ಮಿಕರನ್ನು ಕರೆದುಕೊಂಡು ಸೋದ ಮಾಡಿದ್ದಾರೆ ಇದುವರೆಗೂ ಸೋಲ ಮಾಡಿದ್ದಾರೆ ಸಿಕ್ಕಿದೆ ಏನೋ ಗೊತ್ತಿಲ್ಲ ಆ ಮೊಬೈಲ್ ಸಿಕ್ಕಿದ್ರೆ ಈ ಕೊಲೆ ಪ್ರಕರಣಕ್ಕೆ ಬಹುತೇಕ ಸಾಕ್ಷಿ ಆಗುತ್ತೆ ಅಂತ ಹೇಳ್ತಾರೆ ಯಾಕೆಂದರೆ ಸ್ವಾಮಿ ಪವಿತ್ರ ಗೌಡ ಅವರಿಗೆ ಏನು ಕಳಿಸಿದ್ದ ಅವರು ರಿಪ್ಲೈ ಏನು ಮಾಡಿದರು ಮತ್ತು ಇನ್ನೇನು ಅವರ ಮಧ್ಯೆ ಆಗಿದೆ ಅನ್ನೋದು ಈ ಪ್ರಕರಣದಲ್ಲಿ ಬಹುತೇಕ ಸಾಕ್ಷಿ ಆಗುತ್ತೆ ಅದಕ್ಕಾಗಿ ಪೊಲೀಸ್ನವರು ಇವತ್ತು ಆ ಮೊಬೈಲ್ಗಾಗಿ ಹುಡುಕ್ತಾ ಇದ್ದಾರೆ ಅಂದರೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸಾಕ್ಷಿಗಳು ತಪ್ಪದಂಗೆ ಇಂಚಿಂಚೂ ಕೂಡ ಪೊಲೀಸರು ಹೆಕ್ಕಿ ತೆಗಿತಾ ಇದ್ದಾರೆ ಇದರ ಬಗ್ಗೆ ಇನ್ನು ಶಿವಣ್ಣ ಅವರು ಏನು ಹೇಳ್ತಾರೆ ಕೇಳೋಣ ಈ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳೇ ಪ್ರಮುಖ ಅಂಶ ಆಗ್ತವೆ ಇಲ್ಲ ಅಂದರೆ ಕೊಲೆ ಪ್ರಕರಣ ನ್ಯಾಯಾಲಯದಲ್ಲಿ ಬಿದ್ದೋಗುತ್ತೆ ಆ ಕಾರಣಕ್ಕಾಗಿ ಕೊಲೆಗೆ ಪೂರಕವಾದ ಸಾಕ್ಷಿಗಳು ಏನೇನು ಬೇಕು ಆ ವಿಚಾರಣೆ ಹಂತದಲ್ಲಿ ಆರೋಪಿಗಳು ಏನೇನು ಮಾಹಿತಿ ನೀಡಿದ್ದಾರೆ ಆ ಮಾಹಿತಿಗೆ ತಕ್ಕಂತೆ ಪೂರಕವಾಗಿ ಸಾಕ್ಷಿಗಳನ್ನು ಕಲೆ ಹಾಕಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಯಾವ್ಯಾವ ಸಾಕ್ಷಿ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಅನುಭವಿಗಳಾದ ನಮ್ಮ ರಾಮಸ್ವಾಮಿಯವರು ಹೆಚ್ಚಿನ ಬೆಳಕು ಚೆಲ್ಲುತ್ತಾರೆ ಶಿವಣ್ಣವರೇ ರಾಮಚಂದ್ರ ಅವರೇ ಈ ಪ್ರಕರಣ ಅತ್ಯಂತ ಗಂಭೀರ ಪ್ರಕರಣ ಪೊಲೀಸರು ಬಹಳ ಜಾಗೃತೆಯಿಂದ ಕೆಲಸ ಮಾಡ್ತಿದ್ದಾರೆ ತನಿಖೆಯನ್ನು ಮಾಡ್ತಿದ್ದಾರೆ ಯಾಕೆಂದರೆ ಇದು ರಾಜ್ಯದಲ್ಲಿ ಒಂದು ಪ್ರತಿಷ್ಠಿತ ಪ್ರಕರಣ ಇದರಿಂದ ಸದಾ ಸ್ವತಃ ಪೊಲೀಸ್ ಕಮಿಷನರ್ ಅವರೇ ಎರಡು ಎರಡು ದಿನ ಠಾಣೆಗೆ ಹೋಗಿ ಏನೇನು ಆಗಿದೆ ಏನೇನು ಮಾಡ್ತಾ ಇದ್ದೀರಿ ತನಿಖೆಯಲ್ಲಿ ಎಲ್ಲನೂ ಕೂಲಂಕುಸವಾಗಿ ಪರಿಶೀಲನೆ ಮಾಡಿ ಬಂದಿದ್ದಾರೆ ಮತ್ತು ಒಬ್ಬರು ಡಿ ಸಿ ಪಿ ಒಬ್ಬರು ಎ ಸಿ ಪಿ ಮತ್ತು ವಿಜಯನಗರ ಇರುವಂಥ ಸಬ್ ಡಿವಿಷನ್ ಇರುವಂಥ ಎಲ್ಲ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಒಂದೊಂದೊಂದು ಕೆಲಸ ಮಾಡಿಸಿದ್ದಾರೆ ನೋಡಿ ಒಂದು ಕೊಲೆಗೆ ಕೆಲವಷ್ಟು ಸಾಕ್ಷಿಗಳಿರುತ್ತೆ ನೋಡಿ ಪಂಚನಾಮೆ ಮಾಡಬೇಕು ಎಲ್ಲಿ ಕೊಲೆ ಆಯಿತು ಆ ಆ ಸಂದರ್ಭದಲ್ಲಿ ಕೊಲೆಗೆ ಉಪಯೋಗಿಸಿದಂತಹ ವಸ್ತುಗಳು ಯಾವುವು ಏಂಥರಿಂದ ಅಲ್ಲೇ ಮಾಡಿದ್ದಾರೆ ಅವೆಲ್ಲ ವಸ್ತುಗಳನ್ನು ತನಿಖಾ ಅಧಿಕಾರಿ ಆ ಸ್ಥಳದಲ್ಲಿ ಅಥವಾ ಆರೋಪಿಗಳಲ್ಲಿ ಎಲ್ಲಿ ಬಿಸಾಡಿದ್ದಾರೆ ಅಥವಾ ಎಲ್ಲಿ ಹಾಕಿದ್ದಾರೆ ಅವೆಲ್ಲನ ಸಂಗ್ರಹ ಮಾಡಬೇಕು ನಂತರ ಆ ಕೊಲೆಯಾದ ಸ್ಥಳ ಮಾಜೂನ್ ಮಾಡಬೇಕು ಅಲ್ಲಿ ಯಾರಿದ್ರು ಅವರ ಹೇಳಿಕೆಯನ್ನು ಪಡ್ಕೋಬೇಕು ತದನಂತರ ಸವ ಎಲ್ಲಿ ಸಿಕ್ಕಿತ್ತು ಅಲ್ಲಿ ಮಾಜೂರು ಮಾಡಬೇಕು ಅಲ್ಲಿರುವಂಥ ಸರ್ಕಂಟಮ್ಸ ಎವಿಡೆನ್ಸ್ ಎಲ್ಲನ ಕಲೆಕ್ಟ್ ಮಾಡ್ಕೋಬೇಕು ಈ ರೀತಿ ಇನ್ನೂ ಬೇಕಾದಷ್ಟು ಸಾಕ್ಷಾಧಾರಗಳಿದೆ ತನಿಖೆ ಮಾಡ್ತಾ ಹೋದಂಗೆ ಒಂದೊಂದು ಇದೆ ಆಮೇಲೆ ಈಗ ಟೆಕ್ನಿಕಲ್ ರಾಮಚಂದ್ರ ಅವರು ಹೇಳಿದಂಗೆ ಟೆಕ್ನಿಕಲ್ ಮೊಬೈಲು ಮೊಬೈಲ್ಗಳನ್ನು ಮಾಡಬೇಕು ಮತ್ತು ಈ ಎಲ್ಲೆಲ್ಲಿ ಇವರು ಇವರು ಇವರೆಲ್ಲರೂ ಸೇರಿದರು ಅದೆಲ್ಲ ಮಾಡಬೇಕು ವಾಹನಗಳು ಸ ಕೊಲೆಯಾದ ಕೊಲೆಯನ್ನು ಸಾಗ ಸವ ಕೊಲೆಯಾದ ಸವವನ್ನು ಸವವನ್ನು ಸಾಗಿಸಿದಂತಹ ವಾಹನ ಸಿಗಬೇಕು ಆ ಸ ವಾಹನವನ್ನು ಸಿಕ್ಕಿದ ಮೇಲೆ ಅದನ್ನು ತಜ್ಞರು ಎಲ್ಲ ಪರಿಚಯ ಮಾಡಬೇಕು ಈ ರೀತಿ ಬೇಕಾದಷ್ಟು ಒಂದು ಕೊಲೆ ಪ್ರಕರಣದಲ್ಲಿ ಬೇಕಾದಷ್ಟು ಸಾಕ್ಷಿಗಳನ್ನು ತನಿಖಾಧಿಕಾರಿಗಳು ಆ ಸಂದರ್ಭದಲ್ಲಿ ಕಲೆಕ್ಟ್ ಮಾಡ್ತಾರೆ ಆ ಎಲ್ಲವನ್ನೂ ಕ್ರೌಢೀಕರಿಸಿ ಅವರು ನ್ಯಾಯಾಲಯ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಇದಕ್ಕೆ ತನಿಖಾಧಿಕಾರಿಗಳು ಪರಿಶ್ರಮದಿಂದ ಮಾಡ್ತಾರೆ ಪರಿಶ್ರಮದಿಂದ ಮಾಡು ಒಂದೊಂದೇ ಒಂದೊಂದೇ ತನಿಖೆಯನ್ನು ಒಬ್ಬೊಬ್ಬರು ಮಾಡ್ತಾ ಇರ್ತಾರೆ ಎಷ್ಟು ಎಲ್ಲ ಎಲ್ಲವೂ ಸಂಗ್ರಹಣೆ ಮಾಡ್ತಾರೆ ಇದೊಂದು ಗಂಭೀರ ಪ್ರಕರಣ ಆದ್ದರಿಂದ ಕಮಿಷನರೇ ಉಸ್ತುವಾರಿ ನೋಡ್ತಿದ್ದಾರೆ ಆದ್ದರಿಂದ ವಿಜಯನಗರ ಉಪವಿಭಾಗದ ಪೊಲೀಸರು ಬಹುತೇಕ ಜಾಗೃತೆಯಿಂದ ಈ ಪ್ರಕರಣದ ತನಿಖೆಯನ್ನು ಮಾಡ್ತಿದ್ದಾರೆ ಅದರಿಂದನೇ ಅವರು ಸು ಪ್ರತಿಯೊಂದು ನೋಡಿ ಉದಾಹರಣೆಗೆ ಅವರು ಆರೋಪಿಗಳು ಬಳಸಿದಂಥ ಆರೋಪಿಗಳು ತೊಟ್ಟಿದಂಥ ಬಟ್ಟೆಗಳು ತೊಟ್ಟಿದಂಥ ಸೂಗಳು ಮತ್ತು ಅವ್ರು ಬಳಸಿದಂಥ ವಾಹನಗಳು ಮತ್ತು ಬಳಸಿದಂಥ ಮೊಬೈಲ್ ಫೋನ್ಗಳು ಇವೆಲ್ಲವನ್ನೂ ಸಹ ಅವರು ವಶಪಡಿಸ್ಕೊಂಡಿದ್ದಾರೆ ಇನ್ನು ಮುಂದೆ ಏನಂತ ಅಂತ ತನಿಖೆಯಲ್ಲಿ ಕಂಡುಬರುವಂಥ ವಸ್ತುಗಳನ್ನು ಸಂಗ್ರಹ ಮಾಡ್ತಾರೆ ಸಂಗ್ರಹ ಮಾಡ್ತಾರೆ ಇದೊಂದು ಗಂಭೀರ ಪ್ರಕರಣ ಆದ್ದರಿಂದ ಪೊಲೀಸರು ವಿಜಯನಗರ ಉಪವಿಭಾಗದ ಪೊಲೀಸರು ಬಹಳ ಹೆಜ್ಜೆ ಸಮಪಟ್ಟು ಹೆಜ್ಜೆ ಹೆಜ್ಜೆಯಿಂದ ಗಂಭೀರವಾಗಿ ತನಿಖೆಯನ್ನು ಮಾಡ್ತಿದ್ದಾರೆ ಕೊಲೆ ಪ್ರಕರಣ ಬೆಳಕಿಗೆ ಬಂದು ಸುಮಾರು ಒಂದು ವಾರ ಕಳೀತಾ ಬಂತು ಆದರೆ ಶವ ಸಿಕ್ಕಿದಂಥ ರಾಜಕಾಲುವೆಯಲ್ಲಿ ಮೊಬೈಲ್ ಇವತ್ತು ಹುಡುಕ್ತಿದ್ದಾರೆ ಒಂದು ವಾರದಿಂದ ಒಂದು ವಾರ ಕಳೆದಿದೆ ಈಗ ಮತ್ತೆ ಸಿಗುತ್ತೆ ಅನ್ನೋ ಖಾತ್ರಿ ಇದೆಯಾ ಒಂದು ಹಾರ ಆದಮೇಲೆ ಮಳೆ ಬಂದು ಕೊಚ್ಚೋಗಿರೋ ಸಾಧ್ಯತೆ ಇದೆ ಒಂದು ವೇಳೆ ಸಿಗಲೇ ಇಲ್ಲ ಅಂದರೆ ಮೊಬೈಲು ಯಾವ ರೀತಿ ಅವರು ತನಿಖೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಶಿವಣ್ಣ ಅವರೇ ನೋಡಿ ಫಸ್ಟ್ ಒಂದು ಸವ ಸಿಗ್ತದೆ ಸವ ಮೇಲೆ ಪೊಲೀಸ್ನವರು ಆ ಸವ ಯಾರ್ದು ಅನ್ನೋದು ಪತ್ತೆ ಹಚ್ಚಬೇಕು ಪತ್ತೆ ಹಚ್ಚಬೇಕು ಅದ ನಂತರ ಕೆಲವರು ಆರೋಪಿಗಳು ಸರೆಂಡರ್ ಆದರು ಸರೆಂಡರ್ ಆದಾಗ ಅದನ್ನು ತನ್ ಹೆಚ್ಚಿನ ತನಿಖೆ ಮಾಡಿದಾಗ ಇವರಲ್ಲ ಅಂತ ಗೊತ್ತಾಯಿತು ಆಗ ಪೊಲೀಸರು ವಿಸ್ತೃತ ತನಿಖೆ ಮಾಡಿದಾಗ ನಂತರ ಇಷ್ಟೆಲ್ಲ ಟೈಮ್ನ ಮಧ್ಯೆ ಇಷ್ಟು ಟೈಮ್ ಆಯಿತು ಆಮೇಲೆ ಆರೋಪಿಗಳು ಯಾರು ಯಾರೆಸಿದಾರೆ ಅಂತ ಪತ್ತೆ ಹಚ್ಚಿಕೆ ತನಿಖೆ ಎಲ್ಲ ಮಾಡಿದ್ರು ವಿಚಾರಣೆ ಮಾಡಿದ್ರು ಆ ವಿಚಾರಣೆಯ ಸಂದರ್ಭದಲ್ಲಿ ಇಂಥ ವ್ಯಕ್ತಿಗಳು ಇಂಥ ಕಡೆ ಇಂಥ ಕಡೆ ಮೊಬೈಲನ್ನು ಎಸೆದಿದ್ದಾರೆ ಅಂತ ಗೊತ್ತಾಯಿತು ಆಗ ಆ ತನಿ ಆ ವ್ಯ ಆರೋಪಿಗಳನ್ನು ಕರ್ಕೊಂಡೋಗಿ ಈಗ ಮಾಡ್ತೀನಿ ಅದಕ್ಕೆ ಕಾಲಾವಕಾಶ ಆಗಿ ಇಷ್ಟು ತಗೊಂಡಿದ್ದಾರೆ ನೀವು ಹೇಳೋದು ಮಳೆ ಆಯಿತು ಮಳೆ ಹೂದಾಗ ಹೋಗಿರಬಹುದು ಹೇಳ ಹೋಗಿರಬಹುದು ಆದರೆ ಪೊಲೀಸರು ತನಿಖೆ ಈಗ ನಾವು ತನಿಖೆ ಶೋಧ ಮಾಡಿದ್ದಾರೆ ಸಿಕ್ಕಿದ್ರು ಸಿಗ್ಬೋದು ಸಿಕ್ತ ಇದ್ರೂ ಇರಬಹುದು ಸಿಕ್ಕಿದ್ರೂ ಇರಬಹುದು ಆದರೆ ಬೇರೆ ಟೆಕ್ನಿಕಲ್ ಎವಿಡೆನ್ಸನ್ನು ತಗೊಳ್ತಾರೆ ಈ ಪ್ರಕರಣ ಗಂಭೀರ ಪ್ರಕರಣ ಆಗಿರೋದ್ರಿಂದ ಇದರಲ್ಲಿ ನಟರೊಬ್ಬರು ಭಾಗಿಯಾಗಿರೋದ್ರಿಂದ ಅದರಿಂದ ಈ ಪ್ರಕರಣನ ಪೊಲೀಸರು ಬೆಂಗಳೂರು ನಗರ ಪೊಲೀಸರು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ತಗೊಂಡು ಬಹಳ ಜಾಗೃತಿಯಿಂದ ನಾಳೆ ನ್ಯಾಯಾಲಯಕ್ಕೆ ಏನೇನು ದಾಖಲಾತಿ ಒದಗಿಸಬೇಕು ಚಾರ್ಜ್ ಶೀಟಲ್ಲಿ ಏನೇನು ಹೇಳಬೇಕು ಎಲ್ಲವನ್ನು ಸಹ ಸಮಗ್ರವಾಗಿ ಸಂಗ್ರಹಣೆ ಮಾಡ್ತಿದ್ದಾರೆ ಇದಕ್ಕೆ ಇನ್ನೂ ಕಾಲಾವಕಾಶ ಇದೆ ಚಾರ್ಜ್ ಶೀಟ್ ಸಲ್ಲುವವರು ಸಂಗ್ರಹಣೆ ಮಾಡ್ತಾ ಇದ್ದಾರೆ ನೋಡೋಣ ಎಷ್ಟು ಪೊಲೀಸ್ನವರು ಎಷ್ಟು ಜಾಗೃತಿಯಿಂದ ಮಾಡ್ತಾರೆ ಎಷ್ಟೆಂದು ಸಾಕ್ಷಾಧಾರಗಳು ಒದಗಿಸ್ತಾರೆ ಅನ್ನೋದನ್ನು ನಾವು ಕಾದ್ ನೋಡೋಣ ಈಗಾಗಲೇ ಈ ಪ್ರಕರಣದಲ್ಲಿ ಈಗ ಹಾಸ್ಯ ನಟ ಚಿಕ್ಕಣ್ಣ ಅವರ ವಿಷಯ ಕೂಡ ಪ್ರಸ್ತಾಪ ಆಗ್ತಾ ಇದೆ ಅವರಿಗೆ ಕಾಮಾಕ್ಷಿ ಪಾಳ್ಯ ಪೊಲೀಸರಿಂದ ನೋಟಿಸ್ ಕೂಡ ಸಿಕ್ಕಿದೆ ಈಗಾಗಲೇ ಒಂದು ಖಾಸಗಿ ಹೋಟೆಲ್ ನಲ್ಲಿ ನಡೆದಂತಹ ಪಾರ್ಟಿ ಈ ಸಂದರ್ಭದಲ್ಲಿ ದರ್ಶನ್ ಅವರೊಂದಿಗೆ ಚಿಕ್ಕಣ್ಣ ಅವರು ಭಾಗಿಯಾಗಿದ್ದರು ಅನ್ನೋದ್ರ ಬಗ್ಗೆ ಮಹತ್ವದ ಒಂದು ಸುಳಿವು ಪೊಲೀಸರು ಸಿಕ್ಕಿರೋದ್ರಿಂದ ಅವರನ್ನು ಕೂಡ ಈ ವಿಚಾರಣೆಗೆ ಕರೆದಿದ್ದಾರೆ ಅಲ್ಲಿ ಏನೇನು ಸಾಕ್ಷಿಗಳನ್ನ ಸಾಕ್ಷಿಗ್ ಅಂತ ಕರೀತಾರಾ ಅಥವಾ ಈ ಪ್ರಕರಣದಲ್ಲಿ ಅವ್ರದ್ದು ಏನಾದರೂ ಭಾಗಿಯಾಗಿದ್ದಾರಾ ಅನ್ನೋದ್ರ ಬಗ್ಗೆ ಒಂದು ವಿಸ್ತೃತವಾದ ಚರ್ಚೆಗಳು ನಡೀತಾ ಇದೆ ಜನಸಾಮಾನ್ಯರಲ್ಲೂ ಕೂಡ ಇದು ಒಂದು ಚಿಕ್ಕಣ್ಣ ಅವರ ಹೆಸರು ಬರ್ತಿದ್ದಂಗೆ ಒಂದು ರೀತಿಯಂತ ದಿಗ್ಭ್ರಾಂತಿನೇ ಹೇಳ್ಬೋದು ಯಾಕಂದ್ರೆ ಅವ್ರು ಬಂದಿರೋ ದರ್ಶನ್ಗುನು ಚಿಕ್ಕಣ್ಣನ್ಗೂ ಯಾವ ರೀತಿ ವ್ಯತ್ಯಾಸ ಇತ್ತು ಅಂತ ಹೇಳಕ್ಕಾಗಲ್ಲ ಆಗಲ್ಲ ಆಸೆಯ ನಟನ್ಗೂ ಚಾಲೆಂಜ್ ದರ್ಶನ್ಗೂ ಯಾವ ರೀತಿ ಸಂಬಂಧ ಅಂತ ಹೇಳಕ್ಕಾಗಲ್ಲ ಆದ್ರೆ ಈ ಪ್ರಕರಣದಲ್ಲಿ ಚಿಕ್ಕಣ್ಣ ಅವರ ಹೆಸರು ಬಂದಿರೋದ್ರಿಂದ ಬಹಳ ಒಂದು ಮಹತ್ವ ಪಡೆಯುತ್ತಲ್ವಾ ಸರ್ ಈ ಪ್ರಕರಣ ಇಲ್ಲ ಕೇಳಿ ಆಸೆಯ ನಟರು ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಅಂತ ಇದುವರೆಗೂ ಪೊಲೀಸರ ತನಿಖೆಯಿಂದ ಕಂಡು ಬಂದಿದೆ ಆರ್ ಆರ್ ನಗರದ ಒಂದು ಖಾಸಗಿ ಪಬ್ನಲ್ಲಿ ಇವರೆಲ್ಲ ಪಾರ್ಟಿ ಮಾಡ್ತಾ ಇದ್ರು ಅವರೆಲ್ಲ ಅಂತ ಎಲ್ಲ ದರ್ಶನ್ ಅವರೆಲ್ಲ ಪಾರ್ಟಿ ಮಾಡ್ತಾ ಇದ್ರು ಆ ಸಂದರ್ಭದ ಏಳುವೆಗೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ರಘುವನ್ ಟೀಮು ಬರ್ತಾ ಇತ್ತು ಆ ಆ ಕರ್ಕಂಬತ್ತಿದ ಟೈಮ್ನಲ್ಲೇ ಈ ಪಾರ್ಟಿ ಮಾಡ್ತಿದ್ದಾರೆ ಅಂತ ತಿಳಿದು ಬಂದಿದೆ ಅಲ್ಲಿ ಏನಾದರೂ ಅವನು ಕರ್ಕ ರೇಣುಕಾ ಸ್ವಾಮಿ ಅವರನ್ನ ಅಂತ ಚರ್ಚೆ ಆಗಿತ್ತ ಅನ್ನು ಅಷ್ಟೇ ವಿಷಯಕ್ಕೆ ಅವರ ಕರೆದಿರಬಹುದು ಅಷ್ಟೇ ಕರೆದಿರಬಹುದು ನೋಡುವ ಅವರು ನೋಟಿಸ್ ಕೊಟ್ಟರೆ ಬಂದು ಏನು ಹೇಳ್ತಾರೆ ವಿಚಾರ ನೋಡೋಣ ಕಾದು ನೋಡುವ ತನಿಖೆಯಲ್ಲಿ ಏನು ಬರುತ್ತೆ ಅಂತ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ದರ್ಶನ್ ಅವರು ಈ ಪ್ರಕರಣದಲ್ಲಿ ಒಂದು ರೀತಿಯಲ್ಲಿ ಸಿಲುಕಿಸಲಾಗಿದೆ ಅನ್ನೋ ಒಂದು ವಾದ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಡಾಗ್ತಾ ಇದೆ ಆದರೆ ಈ ಪ್ರಕರಣದಲ್ಲಿ ಯಾರ್ಯಾರು ಇದಾರೆ ಅನ್ನೋದ್ರ ಬಗ್ಗೆನು ಕೂಡ ನೋಡ್ಬೇಕಾಗತ್ತೆ ಮತ್ತು ಪೊಲೀಸರ ತನಿಖೆಯಿಂದ ಇದು ಪ್ರಕರಣದಲ್ಲಿ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಆದರೆ ದರ್ಶನ್ ಅವರ ಪರವಾಗಿ ಒಂದು ವಾದ ಇದ್ರೆ ಇನ್ನೊಂದು ವಾದ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಚಿತ್ರರಂಗದಿಂದಾನೆ ಕೇಳಿ ಬರ್ತಾ ಇದೆ ಒಂದು ವಾದದಲ್ಲಿ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಆದರೆ ಇನ್ನೊಂದು ವರ್ಗದಲ್ಲಿ ನೋಡಿದ್ರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ರೇಣುಕಾ ಸ್ವಾಮಿ ಅಂತ ಅಮಾಯಕನನ್ನ ಕೊಲೆ ಮಾಡಿ ಆತನ ಕುಟುಂಬವನ್ನ ಕಂಗಾಲ್ ಮಾಡಿದ್ದಾರೆ ಅಂತ ವ್ಯಾಪಕ ಆಕ್ರೋಶಗಳು ವ್ಯಕ್ತ ಆಗಿದೆ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆಗಳು ಎಲ್ಲಗಳು ತುಂಬಾ ನಡೀತಾ ಇದೆ ದರ್ಶನ್ ಅವರನ್ನ ಚಿತ್ರರಂಗದಿಂದನೇ ಬ್ಯಾನ್ ಮಾಡಬೇಕು ಅಂತ ಒಂದು ಕಮೆಂಟ್ಗಳು ಕೂಡ ಬರ್ತಾ ಇದೆ ನೀವು ಇಡೀ ಪ್ರಕರಣವನ್ನ ಕೂಲಂಕುಷವಾಗಿ ನೋಡಕೆ ಬಂದ್ರೆ ಅಲ್ಲಿ ಎ ಒನ್ ಆರೋಪಿ ಬಂದು ಪವಿತ್ರ ಗೌಡ ಅಂತ ಬರ್ತಾರೆ ಎ ಟು ಅಲ್ಲಿ ದರ್ಶನ್ ಅವ್ರು ಬರ್ತಾರೆ ಇವೆಲ್ಲವನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಹೋದರೆ ಅಲ್ಲಿಂದ ರೇಣುಕಾಸ್ವಾಮಿನ ಕರ್ಕೊಂಡ್ಬಂದವರು ಅಲ್ಲಿಂದ ಶಟ್ಟೆಲ್ ಕೂಡ ಹಾಕಿದವರು ಅಲ್ಲಿ ಕೊಲೆ ನಡೆದಿದ್ದು ಅದನ್ನು ಸಾಕಿಸಿದ್ದು ಮತ್ತು ಅದನ್ನು ರಾಜಕಾಲವಿಗೆ ಎಸ್ತಿದ್ದು ಈ ಪ್ರಕರಣದಲ್ಲಿ ಎಲ್ಲ ಒಂದು ಗ್ಯಾಂಗ್ ಇದೆಯಲ್ಲ ಆ ಗ್ಯಾಂಗ್ನ ಪಾತ್ರ ಏನು ಅನ್ನೋದ್ರ ಬಗ್ಗೆ ಇವಾಗ ಭಾರಿ ಚರ್ಚೆ ಬರುತ್ತೆ ರೇಣುಕಾಸ್ವಾಮಿ ಮತ್ತು ಪವಿತ್ರ ಗೌಡ ನಡುವೆ ಏನೇನು ನಡೆದಿತ್ತು ಮತ್ತು ಈ ಕೊಲೆಗೆ ಏನು ಕಾರಣ ಇವೆಲ್ಲ ನಾವು ಗಮನ ನೋಡ್ತಾ ಇದ್ದರೆ ಸಾರ್ವಜನಿಕ ವಲಯದಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದರೆ ದರ್ಶನ್ ಅವರ ಪ್ರಕರಣ ಏನಾಯಿತು ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ ಒಂದು ತನಿಖಾಧಿಕಾರಿ ಎಫ್ ಐ ಅವರು ಕೂಲಂಕುಷವಾಗಿ ಮಾಹಿತಿಯನ್ನು ಪಡೆದುಕೊಂಡು ಯಾರನ್ನ ಎ ಒನ್ ಮಾಡಬೇಕು ಯಾರನ್ನ ಎ ಟು ಮಾಡಬೇಕು ಅನ್ನೋದನ್ನು ತನಿಖಾಧಿಕಾರಿ ಆ ಠಾಣೆಯ ಠಾಣಾಧಿಕಾರಿ ಅಥವಾ ತನಿಖಾ ಅಧಿಕಾರಿ ನಿರ್ಧಾರ ಮಾಡ್ತಾರೆ ಈ ಆರೋಪಿಗಳಿಂದ ಬಂದಂಥ ಕೆಲವು ಮೊದಲು ಪೊಲೀಸರು ಪೊಲೀಸ್ ಶರಣರಾದರಂಥ ನಾಲ್ಕು ಜನ ಆರೋಪಿಗಳ ಈ ಪ್ರಕರಣದಲ್ಲಿ ನಾಲ್ಕು ಜನ ಆರೋಪಿಗಳನ್ನು ವಿಚಾರಣೆ ಮಾಡಿದಾಗ ಬಂದಂಥ ಮಾಹಿತಿ ಮೇಲೆ ನೀವು ಹೇಳಿದ ಎರಡು ವ್ಯಕ್ತಿಗಳನ್ನು ಎ ಒನ್ ಎ ಟು ಮಾಡಿದ್ದಾರೆ ಎ ಒನ್ ಎ ಟು ಆಗುತ್ತೆ ಆದರೆ ಕೊಲೆ ಮಾಡಿದವರು ಯಾರು ಅನ್ನೋದು ಪೊಲೀಸ್ ತನಿಖೆಯಿಂದ ಗೊತ್ತಾಗುತ್ತೆ ಬಿಡಿ ಅದು ಬಂದಾದ್ರೂ ಕೂಡ ಯಾ ಎಲ್ಲಿ ಆ ಸನ್ನಿವೇಶಗಳು ಯಾವ ರೀತಿ ಇದೆ ಅಂದರೆ ಅವರಿಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅನ್ನೋದು ಒಂದು ಸಂಶಯ ವ್ಯಕ್ತವಾಗ್ತಾ ಇದೆ ಈಗಾಗಲೇ ಪೊಲೀಸರು ಕೆಲವು ಬೆಲ್ಟು ಆ ಬಳಸಿದಂತಹ ಕಡ್ಡಿಗಳು ಮತ್ತು ಈ ನಿನ್ನೆ ಮೊನ್ನೆ ಎಲೆಕ್ಟ್ರಾನಿಕ್ ಸಾಧನಗಳು ಕೂಡ ಬರ್ತಾ ಇದೆ ಅಂದರೆ ಇದೆಲ್ಲ ಒಂದು ಯಾವ ರೀತಿ ನಡೆದಿದೆ ಅನ್ನೋದನ್ನು ನಾವು ನೋಡಬೇಕಾದಾಗ ಇದೊಂದು ಹೈ ಪ್ರೊಫೈಲ್ ಕೇಸ್ ಅಂತ ನೋಡಿ ಇದಕ್ಕೆ ಮೂಲ ಕಾರಣ ಯಾರು ಎ ಒನ್ ಹೌದು ಈಗ ರೇಣುಕಾ ಸ್ವಾಮಿಯವರು ಮಸೇಜನ್ನು ಕಳಿಸಿದ್ದು ಎ ಒನ್ಗೆ ಅವರಿಬ್ಬರು ಮಧ್ಯೆ ಸಂಭಾಷಣೆ ಆಯಿತು ಅದ ನಂತರ ಅವರ ಸ್ನೇಹಿತರಿಗೆ ಹೇಳಿದರು ಇದು ಆದ್ದರಿಂದ ತನಿಖಾ ಅಧಿಕಾರಿ ಆ ಒಂದು ತನ್ನ ವಿವೇಚನೆ ಬಳಸಿ ಯಾರು ಎ ಒನ್ ಮಾಡಬೇಕು ಯಾರು ಎ ಟು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿದ್ದಾರೆ ನೋಡೋದ್ರಲ್ಲ ವೀಕ್ಷಕರೇ ದಿನಕ್ಕೊಂದು ತಿರುವು ಪಡೆಯುತ್ತಿರುವಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನ ದಿನಕ್ಕೆ ಒಂದೊಂದು ಒಬ್ಬೊಬ್ರು ಒಬ್ಬೊಬ್ರು ಬರ್ತಾ ಇದ್ದಾರೆ ನಾಳೆ ಇನ್ನೂ ಯಾರು ಬರ್ತಾರೋ ತನಿಖೆ ಇನ್ನೊಂದರಲ್ಲಿ ಏನೇನು ಸತ್ಯಗಳು ಹೊರಬರುತ್ತೋ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ ನಿರಂತರವಾಗಿ ನೋಡ್ತಾ ನಮ್ಮ ಈ ಸಂಜೆ ಸುದ್ದಿವಾಹಿನಿಯನ್ನು ಇದರೆಲ್ಲ ಬೆಳವಣಿಗೆಯ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಗಳನ್ನು ನೀಡ್ತಾನೆ ಇರ್ತೀವಿ ಧನ್ಯವಾದಗಳು